ಬಾಣಂತಿ ಸಾಗಿಸುವ ವೇಳೆ ಆಂಬ್ಯುಲೆನ್ಸ್ ಕೆಟ್ಟು ನಿಂತಿದೆ. ಇಂಜಿನ್ ಗೆ ಮಳೆ ನೀರು ನುಗ್ಗಿ ಆಂಬ್ಯುಲೆನ್ಸ್ ಕೆಟ್ಟು ನಿಂತಿದೆ. ಬಾಗೇಪಲ್ಲಿಯ ಮಿಟ್ಟೇಮರಿ ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಮಿಟ್ಟೇಮರಿ ಆಸ್ಪತ್ರೆಯಲ್ಲಿ ಮಹಿಳೆಗೆ ಹೆರಿಗೆ ಆಗಿತ್ತು. ಈ ವೇಳೆ ಬಾಣಂತಿಗೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿತ್ತು. ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯುವಂತೆ ಆಸ್ಪತ್ರೆ ವೈದ್ಯರು ಹೇಳುತ್ತಾರೆ. ದಾರಿ ಮಧ್ಯೆ 2 ಗಂಟೆಗಳ ಕಾಲ ಆಂಬ್ಯುಲೆನ್ಸ್ ಕೆಟ್ಟು ನಿಂತಿದೆ. ಬೇರೆ ಆಂಬ್ಯುಲೆನ್ಸ್ ತರಿಸಿ ಬಾಣಂತಿಯನ್ನ ಸಿಬ್ಬಂದಿ ಕರೆದುಕೊಂಡು ಹೋಗಿದ್ದಾರೆ. ಹೆರಿಗೆ ಆಗಿದೆ. ಹೆರಿಗೆ ಆದಮೇಲೆ ಬಾಣಂತಿಗೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದೆ. ತಕ್ಷಣ ಜಿಲ್ಲಾಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗಿ ಅಂತ ಹೇಳಿ ಆಸ್ಪತ್ರೆ ವೈದ್ಯರು ಹೇಳ್ತಾರೆ. ಆಂಬ್ಯುಲೆನ್ಸ್ ನಲ್ಲಿ ಹೋಗುವಾಗ ಆಂಬ್ಯುಲೆನ್ಸ್ ಕೆಟ್ಟು ನಿಲ್ಲುತ್ತೆ. 2 ಗಂಟೆ ಬಳಿಕ ಬೇರೆ ಆಂಬ್ಯುಲೆನ್ಸ್ ಅನ್ನು ತರಿಸಿ ಬಾಣಂತಿಯನ್ನ ಕಳುಹಿಸಿ ಕೊಡಲಾಗಿದೆ. ಬಾಣಂತಿಗೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡು ನೀವು ತಕ್ಷಣ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಆಸ್ಪತ್ರೆ ವೈದ್ಯರು ಹೇಳ್ತಾರೆ. ಆದರೆ ರಸ್ತೆ ಮಧ್ಯೆನೇ ಆಂಬ್ಯುಲೆನ್ಸ್ ಕೆಟ್ಟು ನಿಂತಿದೆ. ಆಂಬ್ಯುಲೆನ್ಸ್ ಕೆಟ್ಟು ನಿಂತಿದ್ದು ಯಾವ ರೀತಿಯಾಗಿ ಹರಸಾಹಸ ಪಟ್ಟು ಅದನ್ನ ತಳ್ಳೋದಕ್ಕೆ. ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನ್ ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದನ್ನ ದೃಶ್ಯಗಳಲ್ಲಿ ಕೂಡ ನಾವು ಗಮನಿಸ್ತಾ ಇದೀವಿ. ಇಂಜಿನ್ ಗೆ ಮಳೆ ನೀರು ನುಗ್ಗಿದೆ. ಮಳೆ ನೀರು ಯಾವ ಪರಿಪ್ರಮಾಣದಲ್ಲಿ ರಸ್ತೆ ಮೇಲೆ ನಿಂತಿದೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಇಂಜಿನ್ ಗೆ ಮಳೆ ನೀರು ನುಗ್ಗಿ ಆಂಬ್ಯುಲೆನ್ಸ್ ಕೆಟ್ಟು ನಿಂತಿತ್ತು. 2 ಅವರ್ ಆದ್ಮೇಲೆ ಬೇರೆ ಆಂಬ್ಯುಲೆನ್ಸ್ ನಲ್ಲಿ ಬಾಣಂತಿಯನ್ನ ಸಾಗಿಸಲಾಯಿತು. ಅಲ್ಲಿ ತನಕ ಆಕೆ ಉಸಿರಾಟದ ಸಮಸ್ಯೆಯಿಂದಾಗಿ ನೆಷ್ಟು ನರಳಾಡಿರಬೇಡ, ಹೆರಿಗೆಯಾಗಿ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡು ತಕ್ಷಣ ಆಸ್ಪತ್ರೆ ಕರ್ಕೊಂಡು ಹೋಗಬೇಕಾಗಿತ್ತು. ಆದರೆ ಮಳೆ ನೀರು ಇಂಜಿನ್ಗೆ ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಷನ್. ರೋಷನ್, ಉಸಿರಾಟದ ಸಮಸ್ಯೆ ಅಂತ ತಕ್ಷಣಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗಬೇಕಾಗಿತ್ತು ಬಾಣಂತಿಯನ್ನ. ಆದರೆ ಇಂಜಿನ್ಗೆ ಮಳೆ ನೀರು ನುಗ್ಗಿ 2 ಅವರ್ ಆದರೂ ಕೂಡ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಆ ಸಂದರ್ಭದಲ್ಲಿ ಆಕೆಯ ಪರಿಸ್ಥಿತಿ ಹೇಗಾಗಿರ್ಬೇಡ ಅಂತ, ಸದ್ಯ ಆಕೆಯ ಕಂಡೀಷನ್ ಹೇಗಿದೆ ರೋಷನ್? ಹೌದು ಜನವಿ, ಏನು ಈ ಒಂದು ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಬಾಗೇಪಲ್ಲಿ ತಾಲೂಕಿನ ಒಂದು ಮಿಟ್ಟೆಮರಿ ಗ್ರಾಮದಲ್ಲಿ. ಏನೋ ಒಂದು ಮಿಟ್ಟೆ ನಿನ್ನೆ ಜಿಲ್ಲೆಯಾದ್ಯಂತ ನಿನ್ನೆ ಸುರಿದ ಭಾರಿ ಮಳೆಗೆ ಏನು ಜಿಲ್ಲೆಯ ಪ್ರತಿಯೊಂದು ಬಹುತೇಕ ಕೆರೆ ಕುಂಟೆಗಳೆಲ್ಲ ತುಂಬಿ ಹರಿದು ಕೋಡಿ ಹರಿದು ಏನು ರಸ್ತೆಗಳ ಮೇಲೆ ನೀರು ಹೋಗ್ತಿತ್ತು. ಇದೇ ಒಂದು ಸಮಯದಲ್ಲಿ ಏನೊಂದು ಮಿಟ್ಟೆಮರಿ ಗ್ರಾಮದ ಏನೋ ಒಂದು ಸೇತುವೆ ಇದೆ, ಆ ಸೇತುವೆ ಮೇಲೆ ಕೂಡ ಫುಲ್ ಏನು ರಭಸವಾಗಿ ಒಂದು ನೀರು ಹರಿಯುತ್ತಾ ಇತ್ತು. ಆ ಒಂದು ಸಮಯದಲ್ಲಿ ಏನು ಒಂದು ಮಿಟ್ಟೆಮರಿ ಒಂದು ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಬೆಳಗ್ಗೆ ಒಂದು 5.5 ಗಂಟೆ ಸಮಯದಲ್ಲಿ ಒಂದು ಹೆರಿಗೆ ಆಗಿರುತ್ತೆ, ಏನು ಆ ಒಂದು ಮಹಿಳೆಗೆ ಹೆರಿಗೆ ಆಗಿರುತ್ತೆ. ಆ ಒಂದು 7-8 ಗಂಟೆ ಬೆಳಗ್ಗೆ ಒಂದು 7 ಗಂಟೆ ಸಮಯದಲ್ಲಿ ಕರೆಕ್ಟ್ ಆಗಿ ಆ ಒಂದು ಮಹಿಳೆಗೆ ಉಸಿರಾಟ ತೊಂದರೆ ಆಗುತ್ತೆ. ಏನು ಅಲ್ಲಿಂದ ಒಂದು ರೆಫರ್ ಮಾಡಿರ್ತಾರೆ, ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರೆಫರ್ ಮಾಡಿರ್ತಾರೆ. ಅಲ್ಲಿಂದ ಹೋಗುವಂತ ಸಮಯದಲ್ಲಿ ಏನು ಅಲ್ಲಿಂದ ಒಂದು ಲೋಕಲ್ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ಅದೇ ಸಮಯದಲ್ಲಿ ಏನು ಆ ಒಂದು ರಸ್ತೆ ದಾಟುವಾಗ ಆ ಒಂದು ಆಂಬ್ಯುಲೆನ್ಸ್ ಗೆ ಏನು ಮುಂಭಾಗನೇ ಒಂದು ಇಂಜಿನ್ ಇರೋದ್ರಿಂದ ಏನು ಅಲ್ಲಿ ಒಂದು ಗುಂಡಿ ಸಿಗುತ್ತೆ, ಅದು ಗುಂಡಿಯಲ್ಲಿ ಇಳಿಯದ ತಕ್ಷಣ ಒಂದು ಆಂಬ್ಯುಲೆನ್ಸ್ ಗೆ ನೀರು ಹೋಗುತ್ತೆ, ಏನೋ ಇಂಜಿನ್ ಗೆ ನೀರು ಹೋಗುವಂತ ಕೆಲಸ ಆಗುತ್ತೆ. ಅದೇ ಸಮಯದಲ್ಲಿ ಒಂದು KSRTC ಬಸ್ ಕೂಡ ಹಿಂದೆ ಮುಂದೆ ಬಂದಿರುತ್ತೆ. ಏನು ಆ ಬಸ್ ನಲ್ಲಿ ಇರೋಂತ ಒಂದು ಪ್ಯಾಸೆಂಜರ್ಸ್ ಅವರೆಲ್ಲ ಬಂದು ಇಳಿದು ಆ ಆಂಬ್ಯುಲೆನ್ಸ್ ನ ಏನು ಒಂದು ತೆಗೆಯುವಂತ ಕೆಲಸ ಮಾಡ್ತಾರೆ. ಸತತ ಒಂದು 1/2 ಗಂಟೆ 1 ಗಂಟೆ ಆಂಬ್ಯುಲೆನ್ಸ್ ನ ತೆಗೆಯುವಂತ ಕೆಲಸ ಮಾಡ್ತಾರೆ. ನಂತರ ಅದು ಕೆಟ್ಟು ನಿಂತ ನಂತರ ಅಲ್ಲಿಂದ ಒಂದು ತೆರೆ ಸಂದ್ರ ಆಂಬ್ಯುಲೆನ್ಸ್ ಗೆ ಫೋನ್ ಮಾಡ್ತಾರೆ. ಅಲ್ಲಿ ಒಂದು 2 ಗಂಟೆಗಳ ನಂತರ ಒಂದು ಆಂಬ್ಯುಲೆನ್ಸ್ ಬರುವಂತ ಕೆಲಸ ಇರುತ್ತೆ. ಆನಂತರ ಅದೇ ಆಂಬ್ಯುಲೆನ್ಸ್ ನಲ್ಲಿ ಬಂದ ಆಂಬ್ಯುಲೆನ್ಸ್ ನಲ್ಲಿ ಬೇರೆ ಸಂದ್ರ ಕರೆದುಕೊಂಡು ಹೋಗಿ ಅವ್ರಿಗೆ ಚಿಕಿತ್ಸೆ ನೀಡಿರ್ತಾರೆ ಜನವಿ. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ನ್ಯೂಸ್ ಫಾರ್